ಕೌನ್ಸಿಲ್ರು ಈ ವಾರ್ಡಲ್ಲಿ ಅವರೇ ಮುಂದೆ ಬಂದು ಈಗ ವ್ಯಾಕ್ಸಿನ್ಗೆ ಎಲ್ಲ ಸಂಘಟನೆ ಮಾಡ್ತಾಯಿದ್ದಾರೆ, ಸಾಲಕ್ಕೆ ಇದು ಮಾಡ್ತಾಯಿದ್ದಾರೆ ಅಲ್ರಿ. ಸೊ ಸಂತೋಷ ಆಗ್ತದೆ ನಮ್ಮ ನೋಡಿ ಇಷ್ಟು ಜನ ಬಂದಿರೋದು. ಈ ಥರ ಆಗಿಬಿಟ್ರೆ ನಮ್ಮಲ್ಲಿ ಕೋವಿಡ್ ಓಡಿಸ್ಬೋದು, ಗೊತ್ತಾಯ್ತಾ? ಕೋವಿಡ್ ನಮ್ಗೆ ಓಸರಿ ಬಂದಿದ್ದು ನಮ್ಮಲ್ಲೇ ಟೌನೆಲ್ಲ ಇದು ಬಂದ್ಬಿಡ್ತು. ಲಾಸ್ಟ್ ಇಯರ್ ಎಷ್ಟು ಕಷ್ಟಪಡಿದ್ವಿ ಲಾಸ್ಟ್ ಇಯರ್, ಬಟ್ ಈ ಸರಿ ವ್ಯಾಕ್ಸಿನ್ ಬಂದಿದೆ. ಅದರಿಂದ ಪ್ರತಿಯೊಬ್ಬರು ಕಂಪಲ್ಸರಿ, ಇದೇನು ಇದಲ್ಲ, ಎಫೆಕ್ಟ್ ಏನು ಆಗಲ್ಲ ಯಾರಿಗೆ, ಗೊತ್ತಾಯ್ತು? ಇದನ್ನು ಯಾರು ಸಾಯಲ್ಲ. ಇದು ನೋಡಿ, ಹೊರಗಡೆ ದೇಶಕ್ಕೆ ನಮ್ಮ ದೇಶದಿಂದ ಹೋಗ್ತಾಯಿದೆ, ಆ ಪಾಕಿಸ್ತಾನಕ್ಕೆ ಹೋಗ್ತಾಯಿದೆ, ಬಾಂಗ್ಲಾದೇಶ ಹೋಗ್ತದೆ, ಸುಮಾರು 50 ಗಂಟೆ ಮೇಲೆ ಹೋಗ್ತಾಯಿದೆ ನಮ್ಮ ವ್ಯಾಕ್ಸಿನ್, ಯಾವುದೇ ಎಫೆಕ್ಟ್ ಆಗಿಲ್ಲ. ಸೊ ಅದರಿಂದ ಇದೇನು ಅಂತ ಎಫೆಕ್ಟ್ ಆಗಲ್ಲ. ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು, ಅಂತರ ಕಾಯ್ಕೋಬೇಕು, ಎಲ್ಲ ಮಾಸ್ಕ್ ಹಾಕ್ಬೇಕು, ಪ್ರತಿಯೊಬ್ಬರು ಆರೋಗ್ಯವಂತರಿರ್ಬೇಕು. ನಮ್ಮ ಆರೋಗ್ಯದ ತಾನು ಬೇರೆದಲ್ಲ, ನಾವೇ ಆರೋಗ್ಯ ಕಟ್ಟೋಗಿ ನಾಳೆ ಹೆಚ್ಚು ಕಡಿಮೆ ಅದು ಯಾರಿಗೂ ಒಳ್ಳೆ ಆಗ್ತಾನೆ. ನಮ್ಮ ಫಸ್ಟ್ ನಮ್ಮ ಆರೋಗ್ಯದ ಬಗ್ಗೆ ಗಮನಿಸ್ಬೇಕು. ಎಲ್ಲರೂ ಸಂಘಟನೆ ಈ ಥರ ಬರಬೇಕು ಮುಂದೆ ಬಂದರೆ. ಈಗ ನಮ್ಮ ತಾಲೂಕು ಮುಂದೈತೆ ನಮ್ಮ ಜಿಲ್ಲೆಗೆ ವ್ಯಾಕ್ಸಿನಲ್ಲಿ. ನಮ್ಮ ತಾಲೂಕು ನಿನ್ನೆ 3000 ಚಿಲ್ಲರೆ ಮಾಡಿದ್ದಾರೆ. ಪ್ರತಿಯೊಂದು ನಮ್ಮ ತಾಲೂಕಲ್ಲಿ ವ್ಯಾಕ್ಸಿನಲ್ಲಿ ಅಲ್ಲಿ ಬೇರೆ ಇದರಲ್ಲಿ ಮುಂದೆ ಫಸ್ಟ್ ಇದೆ. ನಮ್ಮ ನಿನ್ನೆ ಕೋಲಾರ 25 ನಮ್ದು 5 ವಾರ ಅಷ್ಟೇ. ಸೊ ಅದರಿಂದ ಆ ಥರ ಈಗೆಲ್ಲ ಈ ಥರ ಬಂದಾಗ ಹೊರಗಡೆ ಹೋಗೋರು ಅಬ್ಸರ್ವ್ ಮಾಡಿ, ಯಾರು ಬೆಂಗಳೂರಿಂದ ಬರ್ತಾರೆ ಸ್ವಲ್ಪ ಜಾಸ್ತಿ ಹೋಗೋದು ಬೇಡ ಟೌನ್ ಕಡೆ, ಹೊರಗಡೆ ಬೆಂಗಳೂರಿಗೆ ಬೇರೆ ಬೇರೆ ಕಡೆ. ಇಲ್ಲಿ ಇದು ವ್ಯಾಕ್ಸಿನ್ ಹಾಕ್ಕೊಳ್ಳಿ, ಎಟ್ ಟೈಮ್ ವ್ಯಾಕ್ಸಿನ್ ಸರ್ಕಾರ ಫ್ರೀ ಸವಲತ್ತು ಕೊಟ್ಟಿದೆ. ಈಗ ನಾವು ಅಲ್ಲೇ ಹೋಗ್ಬೇಕಾಯ್ತು ಹಾಸ್ಪಿಟ್ಲಿಗೆ, ಹಂಗಲ್ಲ ನಮ್ಮ ಶಾಲೆಗೆ ಬರ್ತಾಯಿದ್ವಿ ಹತ್ರಕ್ಕೆ, ಇಲ್ಲಿಲ್ಲೇ ಬಂದು ವ್ಯಾಕ್ಸಿನ್ ಮಾಡ್ತಾಯಿದ್ರೆ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಜನತೆಯಲ್ಲಿ ವಿನಂತಿಸ್ಕೊಳ್ತೇವೆ. ಅಸ್ಸಲಾಮು ಅಲೈಕುಮ್, ಮೇರಾ ನಾಮ ನೌಶಾದ್ ಪಾಷಾ. ಯೇ ಕೋವಿಡ್ 19 ಜೋ ಹೈ ವೋ ಏಕ್ ಬಿಮಾರಿ, ಇಸ್ಮೇ ಡರ್ನೆ ಕಿ ಕ್ಯಾ ಜರೂರತ್ ನೀ, ಹಾಗೆ ತೋ ಮಾಸ್ಕ್ ಕಾ ಇಸ್ತೇಮಾಲ್ ಕರ್ನಾ, ಡಿಸ್ಟೆನ್ಸ್ ಮೇಂಟೆನೆನ್ಸ್ ಕರ್ನಾ, ಯೇ ಸಭಿ ಹೇ. ಯೇ ದೂಸರಾ ಕ್ಯಾ ಆಗತೋ ಅಬ್ ಇಂಜೆಕ್ಷನ್ ಆಗೋ ಹಮೇ ಗೌರ್ಮೆಂಟ್ ಹಾಸ್ಪಿಟಲ್ಕು ಜಾನಕ್ಕೆ ಜರೂರತ್ ನೀ, ಹಮಾರ ಮೊಹಲ್ಲೆ ಮೆಚ್ಚ ಯಾ ಹಾಸ್ಪಿಟಲ್ ಮೇ ಆಕೋ ಅನ್ನೋ ಇಂಜೆಕ್ಷನ್ ಅಂದಲ್ರಿ, ಸಬ್ಬಿ ಇಂಜೆಕ್ಷನ ದಲಾಲೇನಾ, ಕ್ಯಾ ಆಗತೋ ಇಮ್ಯುನಿಟಿ ಪವರ್ ಹತಾ ಉಸ್ಮೇ, ಕ್ಯಾ ಬಿ ಡರ್ನೆಕ್ ಜರೂರತ್ ನೀ, ಸಬ್ಬಿ ಏಕ 45 ಸಾಲ ಕಿ ಉಪ್ಪರ್ ಕೆ ಆದ್ಮ್ಯಾ ಸೆ ಶುರು ವ್ಯಾಕ್ಸಿನ್ ದಲ್ಲೇನಾ, ಐಸಾಗರ್ಕೋ ಗೌರ್ಮೆಂಟ್ ಸೆ ಆರ್ಡರ್ ಹಾಕೋ ಹೇ, ಹಮೇ ತಹಸೀಲ್ದಾರ್ ಸಾಹಬ್ ಆಗಿ ಯಾ ಟಿ ಎಚ್ ಓ ಮೇಡಮ್ ಆಗ್ತಿ ಉನ್ಕೆ ಜರಿಯಸೆ ಹಮೇ ಬೋಲ್ನೆ ಏಕರ್ರಿ. ಅಬ್ಯಕ್ಕೆ ದೂಸರಾಗಿ ಆಗುತ್ತೋ ಮೇಡಮ್ ಅವ್ರಿಗೆ ಒಂದು ಮನ್ವಿಯೆ, ಏನಂದರೆ ಇಲ್ಲಿ ಡಾಕ್ಟರ್ ಇಲ್ಲ ಮೇಡಮ್ ಅವರೇ, ಏರಿಯಾ ದೊಡ್ಡದಿದೆ, ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಇರಲ್ಲ. ನಿಮಗೆ ಮನ್ವಿ ಮಾಡ್ಕೊಳ್ತಾ ಇದ್ದೀನಿ, ಒಂದು ಡಾಪ್ಟೇಷನ್ ಒಂದು ಡಾಕ್ಟರ್ ಹಾಕಿ ಮೇಡಮ್ ಅವರೇ, ಅರ್ಜಿ ಕೊಟ್ಟಿದ್ದಾರೆ ತಹಸೀಲ್ದಾರ್ ಸಾಹೇಬ್ರಿಗೆ, ನಮಗೆ ಗಮನಕ್ಕೆ ತರ್ತಾ ಇದ್ದೀನಿ. ಅದು ಅಷ್ಟೊರ್ಗು ನೀವು ಡಾಪ್ಟೇಷನ್ ಹಾಕಿ ಸರ್, ಏನಂದ್ರೆ ವ್ಯಾಕ್ಸಿನೇಷನ್ ಎಲ್ಲ ನಡೀತಾ ಇರೋದಕ್ಕೋಸ್ಕರ ಎಲ್ಲರೂ ಬಿಸಿ ಇದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ಹಿಂದೆ ಮುಂದೆ ತಗೊಂಡು ನಮಗೆ ಒಂದು ಡಾಪ್ಟೇಷನ್ ಹಾಕಿ ಇಲ್ಲಿ ಮೇಂಟೆನೆನ್ಸ್ ಮಾಡಿ ಮೇಡಮ್. ಒಂದ್ಸಲ ಬರ್ತಾರೆ ಮೇಡಮ್, ಸುಮ್ಮನೆ ನಾವು ನೋಡಿ ಬಾಡಿಗಿಲ್ಲ ಏನಿಲ್ಲ ಮೇಡಮ್, ಸುಮ್ಮನೆ ನಾವೇ ಎಲ್ಲ ರೆಡಿ ಮಾಡಿಸ್ಕೊತಿದ್ದೀನಿ.